24 ಗಂಟೆ 24 ಸುದ್ದಿಗೆ ಸ್ವಾಗತ. ನಾನು ಅಂಕಿತಾ. ರಾಜ್ಯ ರಾಜಕಾರಣದಲ್ಲಿ ಸಿಎಂ ಬಿಎಸ್ ಯಡಿಯೂರಪ್ಪ ಆಡಿಯೋ ಸದ್ದು ಜೋರಾಗಿ ಕೇಳಿ ಬರ್ತಿದೆ. ಇದನ್ನು ಅಸ್ತ್ರವಾಗಿಸಿಕೊಂಡಿರೋ ಕಾಂಗ್ರೆಸ್ ಬಿಜೆಪಿಯನ್ನು ಹಣಿಯೋದಕ್ಕೆ ಮುಂದಾಗಿದೆ. ಇದೀಗ ಬಿಎಸ್ವೈ ಉಲ್ಟಾ ಹೊಡೆದಿದ್ದು ಅಮಿತ್ ಶಾಗೂ ಅನರ್ಹರಿಗೂ ಸಂಬಂಧ ಇಲ್ಲ ಅಂತ ತಾಪೆ ಹಚ್ಚಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಬಿಎಸ್ವೈ ಆಡಿಯೋ ಹೊಸ ಸಂಚಲನವನ್ನೇ ಸೃಷ್ಟಿಸಿದೆ. ಇದನ್ನೇ ಅಸ್ತ್ರ ಮಾಡಿಕೊಂಡಿರುವ ಕಾಂಗ್ರೆಸ್ ಕೇಸರಿ ಪಾಳಯವನ್ನ ಹಣಿಯಲು ಮುಂದಾಗಿದೆ. ಇದರಿಂದ ಎಚ್ಚೆತ್ತ ಕಮಲ ಕಲಿಗಳು ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ. ಆಡಿಯೋ ಬಾಂಬ್ ವಿಚಾರಕ್ಕೆ ಸಿದ್ದು ವಿರುದ್ಧ ಹಾಲಿ ಸಿಎಂ ಬಿಎಸ್ವೈ ಯಡಿಯೂರಪ್ಪ ಕೆಂಡಾಮಂಡಲರಾಗಿದ್ದಾರೆ. ನಿನ್ನೆ ಆಡಿಯೋ ನನ್ನದೇ ಎಂದಿದ್ದ ಯಡಿಯೂರಪ್ಪ ಇದೀಗ ಉಲ್ಟಾ ಹೊಡೆದಿದ್ದು ಅನರ್ಹರು ಮುಂಬೈಗೆ ಹೋಗಿದ್ದಕ್ಕೂ ಅಮಿತ್ ಶಾಗೂ ಏನ್ ಸಂಬಂಧ? ಇದೆಲ್ಲ ಕಾಂಗ್ರೆಸ್ನವರ ಹುಚ್ಚುತನದ ಪರಮಾವಧಿ ಅಂತ ಕಿಡಿಕಾರಿದ್ರು. ನಾನು ಹೇಳಿದ್ದನ್ನ ತಿರುಚಿ ಪ್ರಚಾರ ತಗೊಳ್ಳುವಂತ ಪ್ರಯತ್ನ ಮಾಡಿ ಅಮಿತ್ ಶಾನು ರಾಜೀನಾಮೆ ಕೊಡ್ಬೇಕಂತ ಯಡಿಯೂರಪ್ಪನು ರಾಜೀನಾಮೆ ಕೊಡ್ಬೇಕಂತ, ಇದು ಹುಚ್ಚುತನದ ಪರಮಾವಧಿ. ಇನ್ನು ಯಡಿಯೂರಪ್ಪ ನಿವಾಸಕ್ಕೆ ಭೇಟಿ ನೀಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಕಟೀಲ್ ಆಡಿಯೋ ಬಗ್ಗೆ ಚರ್ಚಿಸಿದ್ರು. ಬಳಿಕ ಮಾತನಾಡಿದ ಅವರು ಆಡಿಯೋ ರಿಲೀಸ್ ಮಾಡಿದವರು ಸಿದ್ದರಾಮಯ್ಯ ಎಂದು ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ನೀಡಿದ್ರು. ರಿಲೀಸ್ ಮಾಡಿದವರು ಹಿಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ. ರಾಜಕಾರಣವನ್ನು ಮಾಡೋದಕ್ಕೋಸ್ಕರ ಹಿಂದೆ ಇಂಥ ವಿಡಿಯೋಗಳನ್ನು ಬಿಡುಗಡೆ ಮಾಡಿದ್ದಾರೆ, ಅವರು ಯಶಸ್ವಿ ಆಗಲಿಲ್ಲ. ಇದಕ್ಕೆ ಟಾಂಗ್ ನೀಡಿರೋ ಸಿದ್ದು ಯಡಿಯೂರಪ್ಪನವರೇ ಆಡಿಯೋವನ್ನ ಮಾಡಿಸಿರಬೇಕು ಎಂದು ಆರೋಪಿಸಿದ್ರು. ಅವರೇ ಮಾಡಿರೋದು ಅವರೇ ಯಡಿಯೂರಪ್ಪನೇ ಮಾಡಿಸಿರಬೇಕು. ಒಟ್ಟಾರೆ ಆಡಿಯೋ ಪ್ರಕರಣ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ದು ಇದನ್ನ ಲೀಕ್ ಮಾಡಿದ್ದು ಯಾರು ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಬ್ಯೂರೋ ರಿಪೋರ್ಟ್, ಟಿವಿ ಫೈವ್. ಸಿಎಂ ಯಡಿಯೂರಪ್ಪ ಆಡಿಯೋ ನಂದೇ ಅಂತ ಇದ್ರು, ಬಿಜೆಪಿ ನಾಯಕರು ಮಾತ್ರ ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದ್ದಾರೆ. ಇದಕ್ಕೆ ಕೈ ನಾಯಕರು ಸರಿಯಾಗಿ ಟಾಂಗ್ ನೀಡಿದ್ದಾರೆ. ಅನರ್ಹರ ಬಗ್ಗೆ ಬಿಎಸ್ವೈ ಮಾತನಾಡಿರೋ ಆಡಿಯೋ ವಿಚಾರ ಇದೀಗ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ಕೆಸರೆರಚಾಟಕ್ಕೆ ಕಾರಣವಾಗಿದೆ. ಸೋರಿಕೆಯಾಗಿರೋ ಆಡಿಯೋ ನನ್ನದೇ ಅಂತ ಸ್ವತಃ ಸಿಎಂ ಯಡಿಯೂರಪ್ಪ ಒಪ್ಪಿಕೊಂಡರು. ಬಿಜೆಪಿ ನಾಯಕರು ಮಾತ್ರ ಒಪ್ಪಿಕೊಳ್ಳಲು ತಯಾರಿಲ್ಲ. ವಿರೋಧ ಪಕ್ಷಗಳ ಮೇಲೆಯೇ ಗೂಬೆ ಕೂರಿಸ್ತಿದ್ದಾರೆ. ಯಾಕಂದ್ರೆ ಅದು ಯಡಿಯೂರಪ್ಪರ್ದ ಇಲ್ಲ ಅಂದ್ರಿನ ಯಡಿಯೂರಪ್ಪರ ಥರ ಏನನ್ನೊಂದು ಆಡಿಯೋ ಕ್ಲಿಪ್ಪಿಂಗ್ ಮಾಡಿ ಬಿಟ್ಟಿದ್ದಾರೆ ಅನ್ನೋಂಥ ವಿಚಾರದ ಬಗ್ಗೆ ಇನ್ನು ನಾನು ಸೂಕ್ಷ್ಮವಾಗಿ ಹಿರಿಯರ ಜೊತೆ ಮಾತಾಡಬೇಕಾಗಿದೆ. ಭಾರತೀಯ ಜನತಾ ಪಕ್ಷದ ಮೇಲೆ ಗೂಬೆ ಕೂಡಿಸ್ತಕ್ಕಂಥ ಕೆಲಸ ಏನು ಮಾಡ್ತಾ ಇದ್ದಾರೆ ಅದು ಸತ್ಯಕ್ಕೆ ದೂರವಾದಂಥದ್ದು. ಇನ್ನು ಬಿಜೆಪಿ ನಾಯಕರ ಆರೋಪಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ಪ್ರತ್ಯಾರೋಪ ಮಾಡಿದ್ದಾರೆ. ಯಾರು ತಿರುಚಿದ್ದಾರೆ? ಅವ್ರ ಕಡೆಯವರೇ ಟೇಪ್ ರಿಲೀಸ್ ಮಾಡಿರೋದು. ಟೇಪ್ ಅದು ಮೀಟಿಂಗ್ ಆಗಿರೋದು ಬಿಜೆಪಿ ಕೋರ್ ಕಮಿಟಿ, ಟೇಪ್ ರಿಲೀಸ್ ಮಾಡಿರೋದು ಬಿಜೆಪಿ ಮೆಂಬರ್. ಒಟ್ಟಾರೆ ಅನರ್ಹರ ಬಗೆಗಿನ ಆಡಿಯೋ ಪ್ರಕರಣ ರಾಜ್ಯ ರಾಜಕೀಯದಲ್ಲಿ ತೀವ್ರ ಸಂಚಲನ ಸೃಷ್ಟಿಸಿರುವುದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ಟಿವಿ ಫೈವ್. ರಾಜ್ಯ ಸರ್ಕಾರ ಬಂದಿರೋದೇ ಕೆಟ್ಟ ನಡವಳಿಕೆಯಿಂದ ಅಂತ ಬಿಜೆಪಿ ಸರ್ಕಾರದ ವಿರುದ್ಧ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ವಾಗ್ದಾಳಿ ನಡೆಸಿದ್ರು. ಹಾಸನದಲ್ಲಿ ಮಾತನಾಡಿದ ಅವರು ಮೈತ್ರಿ ಸಾಧ್ಯತೆ ಬಗ್ಗೆ ಮಾತನಾಡೋದಕ್ಕೆ ಜೆಡಿಎಸ್ ವರಿಷ್ಠ ನಿರಾಕರಿಸಿದ್ರು. ಅಲ್ಲದೆ ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪು ಬರುವ ನಿರೀಕ್ಷೆ ಇದೆ. ಇನ್ನು ಬಿಎಸ್ವೈ ಆಡಿಯೋ ಪ್ರಧಾನಿಗೂ ಗೊತ್ತಿದೆ, ರಾಷ್ಟ್ರಪತಿಗೂ ಗೊತ್ತಿದೆ. ನಾಳೆ ಬೆಂಗಳೂರಲ್ಲಿ ಸುದ್ದಿಗೋಷ್ಠಿ ನಡೆಸಿ ಎಲ್ಲವನ್ನ ಹೇಳ್ತೀನಿ ಅಂತ ತಿಳಿಸಿದ್ರು. ಇನ್ನು ಮಾಜಿ ಪ್ರಧಾನಿ ಹೇಳಿಕೆಗೆ ಪ್ರತಿಕ್ರಿಯೆ ನೀಡುವುದಕ್ಕೆ ಸಿಎಂ ಯಡಿಯೂರಪ್ಪ ನಿರಾಕರಿಸಿದ್ರು. ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ ಅವರು ದೇವೇಗೌಡರು ದೊಡ್ಡವರು, ಮಾಜಿ ಪ್ರಧಾನಿಗಳು, ದೇವೇಗೌಡರ ಹೇಳಿಕೆಗೆ ನಾನು ಪ್ರತಿಕ್ರಿಯೆ ನೀಡುವುದಿಲ್ಲ ಅಂತ ಸ್ಪಷ್ಟನೆ ನೀಡಿದರು. ಶರಣರ ನಾಡು ಬೀದರ್ ನೆಲದಲ್ಲಿ ನಿಂತು ಪ್ರಧಾನಿ ಮೋದಿ ವಿರುದ್ಧ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಗುಡುಗಿದ್ದಾರೆ. ಹಾಗಾದರೆ ಅಲ್ಲಿ ಏನೆಲ್ಲ ನಡೀತು, ಯಾರೆಲ್ಲ ಏನೆಲ್ಲ ಮಾತನಾಡಿದ್ರು ನೋಡ್ಕೊಂಡು ಬನ್ನಿ. ರಾಜ್ಯದಲ್ಲಿ ಮೂಲ ಕಾಂಗ್ರೆಸ್ಸಿಗರಿಂದ ಪರ್ಯಾಯ ನಾಯಕನ ಕೂಗು ಕೇಳಿ ಬರ್ತಿರುವ ಬೆನ್ನಲ್ಲೇ ಬಸವಣ್ಣನ ಕರ್ಮಭೂಮಿಯಿಂದ ಮಾಜಿ ಸಿಎಂ ಸಿದ್ದು ಮಧ್ಯಂತರ ಚುನಾವಣೆಯ ರಣಕಹಳೆ ಮೊಳಗಿಸಿದ್ರು. ಗಡಿನಾಡು ಬೀದರ್ ಜಿಲ್ಲೆಯಲ್ಲಿ ಶೋಷಿತ ವರ್ಗಗಳ ಬೃಹತ್ ಸಮಾವೇಶ ನಡೆಯಿತು. ಸಮಾವೇಶದುದ್ದಕ್ಕೂ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಕೈ ನಾಯಕರು ಕಿಡಿಕಾರಿದ್ರು. ಇದೇ ವೇಳೆ ಬಸವ ಕಲ್ಯಾಣ ಶಾಸಕ ಬಿ ನಾರಾಯಣ್ ಇನ್ನು ಕೆಲವೇ ದಿನಗಳಲ್ಲಿ ಮತ್ತೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಬೀದರ್ಗೆ ಆಗಮಿಸಲಿದ್ದಾರೆ ಅಂತ ಭವಿಷ್ಯ ನೋಡಿದ್ರು. ಇನ್ನು ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಮಾಜಿ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಅದರ ವಿರುದ್ಧ ಹೋರಾಟ ಮಾಡ್ತೀವಿ. ಇನ್ನು ಸಮಾವೇಶಕ್ಕೆ ಹಾಕಿದ್ದ ಬ್ಯಾನರ್ಗಳನ್ನ ಸಿದ್ದು ಮುಂದಿನ ಸಿಎಂ ಎಂಬ ಘೋಷವಾಕ್ಯ ನೋಡಿದ ಜನರು ಮಾಜಿ ಸಿಎಂ ಸಿದ್ದರಾಮಯ್ಯ ಶರಣರ ನಾಡಿನಿಂದ ಮಧ್ಯಂತರ ಚುನಾವಣೆಯ ರಣಕಹಳೆ ಮೊಳಗಿಸಿದ್ರಾ ಎಂಬ ಪ್ರಶ್ನೆ ಕಾಡತೊಡಗಿತು. ಕ್ಯಾಮರಾಮನ್ ಅಮರೇಶ್ ಜೊತೆ ವಿಶ್ವಕುಮಾರ್, ಟಿವಿ ಫೈವ್, ಬೀದರ್.
ಆರೋಗ್ಯ ಸಮಸ್ಯೆಯಿಂದ ಎರಡು ದಿನಗಳ ಹಿಂದೆ ಆಸ್ಪತ್ರೆಗೆ ದಾಖಲಾಗಿದ್ದ ಡಿಕೆ ಶಿವಕುಮಾರ್ ಡಿಸ್ಚಾರ್ಜ್ ಆಗಿದ್ದಾರೆ. ರಕ್ತ ಪರೀಕ್ಷೆಯಲ್ಲಿ ಯಾವುದೇ ಸೋಂಕಿಲ್ಲ ಅನ್ನೋದು ದೃಢವಾದ ಹಿನ್ನೆಲೆಯಲ್ಲಿ ಡಿಸ್ಚಾರ್ಜ್ ಆಗಿದ್ದಾರೆ. ಬಳಿಕ ಮಾತನಾಡಿದ ಅವರು, ಎರಡು ವಾರಗಳ ವಿಶ್ರಾಂತಿ ತೆಗೆದುಕೊಳ್ಳೋದಕ್ಕೆ ಡಾಕ್ಟರ್ ಸೂಚನೆ ನೀಡಿದ್ದಾರೆ, ನನಗೆ ರೆಸ್ಟ್ ಬೇಕಾಗಿದೆ, ನಾನು ಏನನ್ನೂ ಮಾತನಾಡೋದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಸಂಜೆ ಡಿಕೆಶಿ ನಿವಾಸಕ್ಕೆ ಭೇಟಿ ನೀಡಿದ ಕಾಂಗ್ರೆಸ್ ಹಿರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಚರ್ಚೆ ನಡೆಸಿದರು. ರಾಜ್ಯ ರಾಜಕಾರಣದಲ್ಲಿ ಟಿಪ್ಪು ಜಯಂತಿ ಹಾಗೂ ಟಿಪ್ಪು ಪಠ್ಯ ರದ್ದು ವಿಚಾರದ ಬಗ್ಗೆ ಬಿಜೆಪಿಗೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಟಾಂಗ್ ನೀಡಿದ್ದಾರೆ. ಬಿಜೆಪಿ ಅವರಿಗೆ ಬೇಕಾದಂತೆ ಮಾಡಿಕೊಂಡಿದ್ದಾರೆ. ಟಿಪ್ಪು ಹೋರಾಡಿ ಸತ್ತಿದ್ದು ಬ್ರಿಟಿಷರ ವಿರುದ್ಧ. ಅಂಥವನನ್ನು ದೇಶದ್ರೋಹಿ ಅಂತ ಕರೆದ್ರೆ ನಾವೇನು ಹೇಳೋಕ್ಕಾಗತ್ತೆ? ಬ್ರಿಟಿಷರು ಭಾರತದ ವಿರುದ್ಧ ಇದ್ದವರು, ಹಾಗಾಗಿ ಟಿಪ್ಪು ಭಾರತದ ಪರ ಅಲ್ವಾ ಹೋರಾಟ ಮಾಡಿದ್ದು ಅಂತ ಟಾಂಗ್ ಕೊಟ್ಟಿದ್ದಾರೆ. ಬ್ರಿಟಿಷರನ್ನ ಕೊಂದಂತ ಅವನಿಗೆ, ಅವ್ರ ವಿರುದ್ಧ ಹೋರಾಟ ಮಾಡಿ ಪ್ರಾಣ ಕಳ್ಕೊಂಡವನಿಗೆ ದೇಶದ್ರೋಹಿ ಅಂತ ಇವ್ರು ಕರೆದ್ರೆ ನಾವು ಏನಂತ ಹೇಳ್ಬೇಕು ಅವ್ರಿಗೆ? ಅದಕ್ಕೇನು ಪ್ರೂಫ್ ಬೇಕಾ? ಬೇರೆ ಯಾರ ಮೇಲಾದ್ರೂ ಶೀಘ್ರದಲ್ಲೇ ಅಯೋಧ್ಯೆ ಭೂ ವಿವಾದ ತೀರ್ಪು ಪ್ರಕಟವಾಗುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಬಿಜೆಪಿಯಿಂದ ಪೂರ್ವ ಸಿದ್ಧತಾ ಸಭೆ ನಡೆಯಿತು. ಬೆಂಗಳೂರಿನಲ್ಲಿ ನಡೆದ ದಕ್ಷಿಣ ಭಾರತದ ಬಿಜೆಪಿ ಪ್ರಮುಖರ ಸಭೆಯಲ್ಲಿ ಕೇರಳ, ತಮಿಳುನಾಡು, ಆಂಧ್ರ, ತೆಲಂಗಾಣ, ಪುದುಚೇರಿ ನಾಯಕರು ಭಾಗಿಯಾಗಿದ್ದಾರೆ. ಇನ್ನು ರಾಜ್ಯದಿಂದ ಡಿಸಿಎಂ ಕಾರಜೋಳ, ಸಚಿವರಾದ ಕೆಎಸ್ ಈಶ್ವರಪ್ಪ, ಸಿಟಿ ರವಿ ಭಾಗಿಯಾಗಿದ್ದರು. ಅಯೋಧ್ಯೆ ತೀರ್ಪು ಹೇಗೆ ಬಂದರೂ ಪರಿಸ್ಥಿತಿ ನಿಭಾಯಿಸುವ ಕುರಿತು ರಾಮಮಂದಿರ ಪರ ತೀರ್ಪು ಬಂದರೆ ವಿಜಯೋತ್ಸವ ಆಚರಿಸದಂತೆ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಒಂದು ವೇಳೆ ವಿರುದ್ಧ ಬಂದರೆ ಅತಿರೇಕದ ಹೇಳಿಕೆ ನೀಡದಂತೆ ಸಭೆಯಲ್ಲಿ ಸೂಚಿಸಲಾಗಿದೆ ಎನ್ನಲಾಗ್ತಿದೆ. ಪತಿಗೆ ಪತ್ನಿಯ ಶೀಲದ ಮೇಲೆ ಅನುಮಾನ. ಪತ್ನಿಯೋ ಪತಿಯ ಅನುಮಾನಕ್ಕೆ ತಕ್ಕಂತೆ ವ್ಯಾಮೋಹ ಹೊಂದಿದ್ಲು. ಹಾಗಾದ್ರೆ ಇವರ ಜೀವನದಲ್ಲಿ ಏನಾಯ್ತು ನೋಡೋಣ ಬನ್ನಿ. ತನ್ನ ಜೊತೆ 7 ವರ್ಷ ಸಂಸಾರ ಮಾಡಿದ್ದ ಪತ್ನಿಯನ್ನೇ ಪತಿ 30 ಬಾರಿ ಚಾಕುವಿನಿಂದ ಬರ್ಬರವಾಗಿ ಹತ್ಯೆಗೈದಿರುವ ಭಯಾನಕ ಘಟನೆ ಮಡಿಕೇರಿಯಲ್ಲಿ ನಡೆದಿದೆ. ಆರೋಪಿ ಶರೀಫ್ 7 ವರ್ಷಗಳ ಹಿಂದೆ ಜುಬೈದಳನ್ನ ಮದುವೆಯಾಗಿದ್ದ. ಇವರಿಬ್ಬರಿಗೆ 2 ಮುದ್ದಾದ ಮಕ್ಕಳಿದ್ದಾರೆ. ಆದರೆ ಮೊದಲಿನಿಂದಲೂ ಇಬ್ಬರ ಮಧ್ಯೆ ಅನ್ಯೂನ್ಯತೆ ಇರಲಿಲ್ಲವಂತೆ. ಜುಬೈದಾ ನಡತೆ ಬಗ್ಗೆ ಶರೀಫ್ಗೆ ಅನುಮಾನವಿತ್ತು. ಇನ್ನು ಜುಬೈದಾಗೂ ಪರಪುರುಷರ ವ್ಯಾಮೋಹವಿತ್ತಂತೆ. ಇದೇ ಇವರಿಬ್ಬರ ನೆಮ್ಮದಿಯ ಬದುಕನ್ನ ಕೆಡಿಸಿತ್ತಂತೆ. ಯಾರ ಜೊತೆನೂ ಸಂಬಂಧ ಇತ್ತು, ಅದರದ್ದು ರೆಕಾರ್ಡು ಇದೆಲ್ಲ ನೋಡಿ ಆದ ಮೇಲೆ ಅವನು ಅವ್ರ ತಾಯಿ ಮನೆಗೆ ಕರ್ಕೊಂಡೋಗಿ ಬಿಟ್ಟಿದ್ದ. ಸಂಜೆ ಎಂದಿನಂತೆ ಕೆಲಸ ಮುಗಿಸಿ ಮನೆಗೆ ಬಂದ ಶರೀಫ್ ಜುಬೈದಾಳ ಮೊಬೈಲ್ ಚೆಕ್ ಮಾಡಿದ್ದ. ಆಗ ಪರಪುರುಷನೊಂದಿಗೆ ಮಾತನಾಡಿದ್ದ ಆಡಿಯೋ ಇತ್ತು. ಈ ವಿಚಾರವಾಗಿ ಇಬ್ಬರ ಮಧ್ಯೆ ಜಗಳ ಶುರುವಾಗಿದೆ. ಆಗ ಶರೀಫ್ ಜುಬೈದಾಳನ್ನ 35ಕ್ಕೂ ಹೆಚ್ಚು ಬಾರಿ ಚಾಕುವಿನಿಂದ ಇರಿದು ಕೊಂದಿದ್ದಾನೆ. ಸ್ಥಳೀಯರು ಜುಬೈದಾಳನ್ನ ಆಸ್ಪತ್ರೆ ಸೇರಿಸುವಷ್ಟರಲ್ಲಿ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಈಗ ಒಂದು 10:30 ನನಗೆ ಫೋನ್ ಬಂತು, ಇದಾಗಿದೆ ಅಂತ ಹೇಳಿ ಪೊಲೀಸ್ನವರು. ಆಗ ಅವರು ಓನರ್ಗೆ ಕರೆಯುವಾಗ ಕಾರಣ ಏನಂತ ಹೇಳಿಲ್ಲ, ನಮಗೆ ಗೊತ್ತಿಲ್ಲ, ನಮ್ಮಲ್ಲಿ ಎಲ್ಲಿಲ್ಲ. ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿರುವ ಮಡಿಕೇರಿ ನಗರ ಠಾಣೆ ಪೊಲೀಸರು ಆರೋಪಿ ಪತಿಯನ್ನ ವಶಕ್ಕೆ ಪಡೆದು ವಿಚಾರಣೆ ಮುಂದುವರೆಸಿದ್ದಾರೆ. ಈತ ತಂದೆಯೂ ಇಲ್ಲ, ಆತ ತಾಯಿಯನ್ನ ಕಳೆದುಕೊಂಡ ಇಬ್ಬರು ಮಕ್ಕಳು ಅನಾಥರಾಗಿದ್ದಾರೆ. ಭಾನುವಾರ ಬಂದರೆ ಶಿಸ್ತಿನಿಂದ ಕ್ರೈಸ್ತ ದೇವರ ಮುಂದೆ ಪ್ರಾರ್ಥನೆ ಸಲ್ಲಿಕೆ ಮಾಡುವಂತಹ ಮನೆಗೆ ತೆರಳಿದ್ದ ಕ್ರಿಶ್ಚಿಯನ್ನರು ಇವತ್ತು ರೊಚ್ಚಿಗೆದ್ದಿದ್ರು. ಬನ್ನಿ ಅದು ಯಾಕೆ ಅಂತ ನೋಡೋಣ. ಭಾನುವಾರ ಬಂದರೆ ಶಿಸ್ತಿನಿಂದ ಕ್ರಿಸ್ತ ದೇವರ ಮುಂದೆ ಪ್ರಾರ್ಥನೆ ಸಲ್ಲಿಸಿ ಮನೆಗೆ ತೆರಳುತ್ತಾ ಇದ್ದ ಕ್ರಿಶ್ಚಿಯನ್ನರು ಇವತ್ತು ರೊಚ್ಚಿಗೆದ್ದಿದ್ರು. ಬಿಸಿಲನ್ನು ಲೆಕ್ಕಿಸದೆ ನ್ಯಾಯಕ್ಕಾಗಿ ಆಗ್ರಹಿಸಿ ಉಡುಪಿಯ ಶಿರ್ವಾ ಚರ್ಚ್ ಮುಂದೆ ಪ್ರತಿಭಟನೆ ನಡೆಸಿದರು. ಹಿರಿಯ ಧರ್ಮಗುರುವಾಗಿ ಸೇವೆ ಸಲ್ಲಿಸುತ್ತಿದ್ದ ಫಾದರ್ ಮಹೇಶ್ ಡಿಸೋಜಾ 10 ಅಕ್ಟೋಬರ್ ತಮ್ಮ ಚೇಂಬರ್ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಈ ದುರ್ಘಟನೆ ನಡೆದು 3 ವಾರ ಕಳೆದರೂ ಸಾವಿನ ಹಿಂದಿನ ನಿಗೂಢತೆ ಮಾತ್ರ ಬಯಲಾಗಿರಲಿಲ್ಲ. ಇನ್ನು ಕೆಲ ಭಕ್ತರು ಇದು ಕೊಲೆಯಾಗಿರಬಹುದು ಅಂತ ಸಂಶಯ ವ್ಯಕ್ತಪಡಿಸಿದ್ರು. ನಮ್ಗೆ ಇದು ಆತ್ಮಹತ್ಯೆ ಅಥವಾ ಕೊಲೆ ಅಂತೇಳಿ ಅವರದ್ದು ಇದು ಪ್ರಕರಣ ನೋಡುವಾಗ ನಮ್ಗೆ ಆತ್ಮಹತ್ಯೆ ಅದೇ ಆತ್ಮಹತ್ಯೆಗೆ ಪ್ರಚೋದನೆ ಮಾಡಿದವರು ಯಾರು ಅಂತೇಳಿ ಆಗ್ಬೇಕು ನಮ್ಗೆ. ಕಳೆದ ರಾತ್ರಿಯೂ 1,000 ಭಕ್ತರು ಚರ್ಚ್ ಮುಂದೆ ಜಮಾಯಿಸಿ ಪ್ರತಿಭಟನೆ ನಡೆಸಿದ್ರು. ಇಂದು ಪಾಲನಾ ಸಮಿತಿ ಸಭೆ ನಡೆಯುತ್ತಿದ್ದ ವೇಳೆಯೂ ಭಕ್ತರು ಜಮಾಯಿಸಿದ್ರು. ಫಾದರ್ ಮಹೇಶ್ ಅವರ ಸಾವಿಗೆ ಕಾರಣರಾದವರು ಯಾರು ಅಂತ ಬಯಲು ಮಾಡಬೇಕು ಅಂತ ಪಟ್ಟು ಹಿಡಿದ್ರು. ಧರ್ಮಗುರು ಒಬ್ಬರ ಸಾವಿನ ನಿಗೂಢತೆ ಬಯಲಾಗುವ ತನಕ ಈ ಗೊಂದಲ ಮುಂದುವರಿಯುವ ಸಾಧ್ಯತೆ ಇದ್ದು ಪ್ರಕರಣದ ಬಗ್ಗೆ ಸಿಒಡಿ ಅಥವಾ ಸಿಬಿಐ ತನಿಖೆಗೆ ಭಕ್ತರು ಒತ್ತಾಯಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಸೂರಜ್ ಜೊತೆ ನಾಗರಾಜ್ ವರ್ಕಾಡಿ, TV5 ಉಡುಪಿ. ಮೈಸೂರು ಜಿಲ್ಲೆಯಲ್ಲಿ ಒಂಟಿ ಸಲಗ ಪ್ರತ್ಯಕ್ಷವಾಗಿದ್ದು ಸಾರ್ವಜನಿಕರಲ್ಲಿ ಆತಂಕ ಸೃಷ್ಟಿಸಿದೆ. ಆನೆಯನ್ನ ಕಾಡಿಗಟ್ಟುವುದಕ್ಕೆ ಅರಣ್ಯ ಸಿಬ್ಬಂದಿ ಆಪರೇಷನ್ ಎಲಿಫ್ಯಾಂಟ್ ಶುರು ಮಾಡಿದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ ಒಂಟಿ ಸಲಗ ಪ್ರತ್ಯಕ್ಷವಾಗಿದ್ದು ಸಾರ್ವಜನಿಕರಲ್ಲಿ ಆತಂಕ ಸೃಷ್ಟಿಸಿದೆ. HD Kote ತಾಲೂಕಿನ ಮಾದಾಪುರದ ಬಳಿ ಗುಡ್ಡದಲ್ಲಿ ಕಾಡಾನೆ ಕಾಣಿಸಿಕೊಂಡಿದೆ. ಇದನ್ನು ಕಂಡ ಸ್ಥಳೀಯರು ಗ್ರಾಮಕ್ಕೆ ನುಗ್ಗಿದ್ರೆ ಭಾರಿ ಅನಾಹುತ ಸಂಭವಿಸುತ್ತೆ ಅಂತ ಅರಿತು ಕೂಗಾಡಿ ಜಿರಾಡಿ ಆನೆಯನ್ನ ಕಾಡಿಗಟ್ಟುವುದಕ್ಕೆ ಯತ್ನಿಸಿದ್ರು. ಒಂಟಿ ಸಲಗ ಒಂದು ಕಾಣಿಸ್ಕೊಂಡಿದೆ. ಈಗ ಆಲ್ರೆಡಿ ಎಲ್ಲ ಪೊಲೀಸ್ ಅಧಿಕಾರಿಗಳು ಮತ್ತು ಅರಣ್ಯ ಸಿಬ್ಬಂದಿಗಳು ಎಲ್ಲರೂ ಕಾವಲು ಮುಖ ಮೂಡಿದರೆ
ಹಾಗೂ ಸಾರ್ವಜನಿಕರನ್ನ ಕಂಟ್ರೋಲ್ ಮಾಡುವಂಥದ್ರಲ್ಲೂ ಪೊಲೀಸ್ ಇಲಾಖೆ ತುಂಬ ಶ್ರಮ ವಹಿಸ್ತಾ ಇದೆ. ಸುದ್ದಿ ತಿಳಿದಿದ್ದಂತೆ ಸ್ಥಳಕ್ಕೆ ಬಂದ ಅರಣ್ಯಾಧಿಕಾರಿಗಳು ಆಪರೇಷನ್ ಒಂಟಿ ಸಲಗ ಶುರು ಮಾಡಿದ್ರು. ಆದರೆ ಆನೆ ನೋಡಲು ಜನರು ಮುಗಿಬಿದ್ದ ಕಾರಣ ಕಾರ್ಯಾಚರಣೆಗೆ ತೊಂದರೆಯುಂಟಾಯಿತು. ಇದರಿಂದ ಕೆಲಕಾಲ ಆಪರೇಷನ್ ಎಲಿಫ್ಯಾಂಟ್ ಅನ್ನ ಸ್ಥಗಿತಗೊಳಿಸಿದ ಅಧಿಕಾರಿಗಳು ಸಂಜೆ ಬಳಿಕ ಮತ್ತೆ ಆನೆಯನ್ನ ಕಾಡಿಗಟ್ಟುವುದಕ್ಕೆ ಮುಂದಾದ್ರು. ಒಟ್ಟಾರೆ ಕಾಡಾನೆಯ ಪ್ರತ್ಯಕ್ಷದಿಂದ ಗ್ರಾಮಸ್ಥರು ಭಯಭೀತರಾಗಿದ್ದು ಕಾಡು ಪ್ರಾಣಿಗಳು ಗ್ರಾಮಗಳಿಗೆ ನುಗ್ಗದಂತೆ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿದ್ರು. ಸುರೇಶ್, TV5 ಮೈಸೂರು. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಪೋಸ್ಟ್ ಹಾಕಿದ ಬಿಜೆಪಿ ಕಾರ್ಯಕರ್ತನಿಗೆ ಪಿಎಸ್ಐ ಥಳಿಸಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಸದ್ಯ ಆರೋಪ ಮಾಡಿದ ಯುವಕ ನಾಪತ್ತೆಯಾಗಿದ್ದು ಜಿಲ್ಲಾ ಬಿಜೆಪಿ ಘಟಕದಲ್ಲಿ ಮುಸುಕಿನ ಗುದ್ದಾಟ ಶುರುವಾಗಿದೆ. ವಿಜಯಪುರ ಜಿಲ್ಲಾ ಬಿಜೆಪಿ ರಾಜಕಾರಣ ಇದೀಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಪ್ರಚಾರ ಮಾಡಿದ್ದ ಬಿಜೆಪಿ ಕಾರ್ಯಕರ್ತನ ಮೇಲೆ ಪೊಲೀಸರು ಹಲ್ಲೆ ನಡೆಸಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಬಾಬು ಜಗದಾಳೆ ಎಂಬಾತ ಈ ರೀತಿ ಆರೋಪ ಮಾಡಿದ್ದು, ಶಾಸಕ ಯತ್ನಾಳ್ ಕಡೆಯೊಬ್ಬರು ಅಪಘಾತ ಮಾಡಿ ನನ್ನನ್ನ ಕೊಲೆ ಮಾಡೋದಕ್ಕೆ ಸಂಚು ಮಾಡಿದ್ದಾರೆ. ನನಗೆ ಏನಾದರೂ ಆದರೆ ಅದಕ್ಕೆ ಬಸನಗೌಡ ಯತ್ನಾಳ್ ಮತ್ತು ಪಿಎಸ್ಐ ಶರಣಗೌಡ ಪಾಟೀಲ್ ಕಾರಣ ಅಂತ ಪೋಸ್ಟ್ ಮಾಡಿದ್ದಾನೆ. ಅಷ್ಟೇ ಅಲ್ಲ, ಸದ್ಯ ಬಾಬು ಜಗದಾಳೆ ನಾಪತ್ತೆಯಾಗಿದ್ದು ಅಜ್ಞಾತ ಸ್ಥಳದಿಂದ ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾನೆ. ಮುಂದೇನಂದ, ನಾಳೆ ನಿನಗೆ ಎಕ್ಸ್ಟೆಂಡ್ ಮಾಡಿ ಸಹಿಸ್ತಾನ, ನಾಳೆ ಬಹಳ ಆದರೆ ನಿಮ್ಮ ಸಾಹೇಬರು ಒಂದೆರಡು ಸ್ಟ್ರೈಕ್ ಮಾಡ್ತಾರೆ, ಸ್ಟ್ರೈಕ್ ಮಾಡಿ ಅವ್ರ ಮನೆ ಮಕ್ಕಳ ನಿನ್ ಜೂನ್ ಹೇಳೋಲೆ. ಇನ್ನು ಘಟನೆ ಬಗ್ಗೆ ಪ್ರತಿಕ್ರಿಯಿಸಿರೋ ಮಾಜಿ ಸಚಿವ ಅಪ್ಪು ಪಟ್ಟಣ್ ಶೆಟ್ಟಿ, ಶಾಸಕ ಯತ್ನಾಳ್ ಪೊಲೀಸರ ಮೂಲಕ ನಮ್ಮ ಬೆಂಬಲಿಗರನ್ನ ಹೆದರಿಸೋದಕ್ಕೆ ಯತ್ನಿಸುತ್ತಿದ್ದಾನೆ ಅಂತ ಆರೋಪಿಸಿದ್ರು. ಪಿಎಸ್ಐ ಮತ್ತು ಪೊಲೀಸರನ್ನು ಕರೆದು ಬೆದರಿಸಿ ಅವರಿಗೆ ಮೇಲೆ ಏನೋ ಕೈ ಮಾಡುವಂಥದ್ದು ಮಾಡಿದ್ರು ಅಂತ ನಾನು ಕಾರ್ಯಕರ್ತ ಮುಖಾಂತರ ತಿಳ್ಕೊಂಡಿದ್ದೀನಿ. ಯತ್ನಾಳ್ ವಿರೋಧಿ ಬಣ್ಣದವರು ಈ ವಿಚಾರವನ್ನ ಹೈಕಮಾಂಡ್ ಗಮನಕ್ಕೆ ತರುವುದಾಗಿ ಹೇಳಿದ್ದು, ಜಿಲ್ಲಾ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದು ಬಹಿರಂಗವಾಗಿದೆ. ಕ್ಯಾಮರಾಮನ್ ಸುರೇಶ್ ಚಿನಗುಂಡಿ ಜೊತೆ ಶರಣು ಮಸಳ್ಳಿ, TV5 ವಿಜಯಪುರ. ಕೇಂದ್ರ ನೂತನ ಸಾರಿಗೆ ನೀತಿ ಮತ್ತು ಆರ್ಥಿಕ ಹಿಂಜರಿತದಿಂದ ಹಾಸನ ಜಿಲ್ಲೆಯಲ್ಲಿ ಆಟೋಮೊಬೈಲ್ ಕ್ಷೇತ್ರಕ್ಕೆ ಭಾರಿ ಹೊಡೆತ ಬಿದ್ದಿದೆ. ವಾಹನ ನೋಂದಣಿಯಲ್ಲಿ ಭಾರಿ ಇಳಿಕೆ ಕಂಡಿದ್ದು ಶೋರೂಮ್ ಮಾಲೀಕರು ಆತಂಕಗೊಂಡಿದ್ದಾರೆ. ಆರ್ಥಿಕ ಹಿಂಜರಿತಕ್ಕೆ ಇಡೀ ದೇಶವೇ ತತ್ತರಿಸಿ ಹೋಗಿದೆ. ಅದರಲ್ಲೂ ಆಟೋಮೊಬೈಲ್ ಕ್ಷೇತ್ರಕ್ಕೆ ದೊಡ್ಡ ಹೊಡೆತ ನೀಡಿದೆ. ಹಾಸನ ಜಿಲ್ಲೆಯ ಸಾರಿಗೆ ಇಲಾಖೆಯಲ್ಲಿ 2018 ಹಾಗೂ 2019 ಹೋಲಿಸಿದಲ್ಲಿ 10,000 ವಾಹನ ನೋಂದಣಿ ಇಳಿಕೆ ಕಂಡಿದೆ. ಈ ಬಗ್ಗೆ ವಾಹನ ಶೋರೂಮ್ ಮಾಲೀಕರು ಕೂಡ ಆತಂಕ ವ್ಯಕ್ತಪಡಿಸಿದ್ದಾರೆ. ಇನ್ನು ಸಾರ್ವಜನಿಕರು ಹೊಸ ವಾಹನಗಳ ಖರೀದಿ ನಿರೀಕ್ಷಿತ ಮಟ್ಟದಲ್ಲಿ ಆಗದಿರುವುದರಿಂದ ವಾಹನಗಳ ಮಾರಾಟದಲ್ಲಿ ಇಳಿಕೆಯಾಗಿರಬಹುದು ಅಂತಿದ್ದಾರೆ. ಏನಿದು ಆರ್ಥಿಕವಾಗಿ ಹಿಂಜರಿತ ಏನು ಕಂಡು ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ, ಅದು ಭಾರತದಲ್ಲಿ ಮಾತ್ರ ಅಲ್ಲ, ಎಲ್ಲ ಆಲ್ ಓವರ್ ಕಂಟ್ರಿನಲ್ಲೂ ಹಿಂಜರಿಕೆ ಕಾಣ್ತಾ ಇದೆ. ಅದರಂಗೆ ವಾಹನಗಳ ಒಂದು ನೋಂದಣಿ ಆಗಲಿ ಖರೀದಿ ಆಗಲಿ ಇಳಿಕೆ ಆಗಿದೆ. ಅಲ್ಲಿ ಹೊಸ ವರ್ಷನ್ ಬಿಡ್ತಾ ಇರೋದ್ರಿಂದ ಅದು ಒಂದು ಕಾರಣ ಆಗಿರ್ಬೋದು, ಜನಗಳು ಕಾಯ್ತಾ ಇದ್ದಾರೆ, ಇದು ಒಂದು ಕಾರಣ, ಆರ್ಥಿಕ ಹಿಂಜರಿಕೆನೂ ಒಂದು ಕಾರಣ ಇರ್ಬೋದು ಅಂತ ಹೇಳ್ಬಿಟ್ಟು. ಕೇಂದ್ರ ಸರ್ಕಾರ ಆರ್ಥಿಕ ನೀತಿ ಕೊಂಚ ಸಡಿಲಿಕೆ ಮಾಡಿದ್ರೆ ನಮ್ಮ ಉದ್ದಿಮೆ ಉಳಿಸಿಕೊಳ್ಳಲು ಸಾಧ್ಯ. ಒಂದು ವೇಳೆ ಪರಿಸ್ಥಿತಿ ಹೀಗೆ ಮುಂದುವರೆದರೆ ಇಡೀ ರಾಜ್ಯದ ಆಟೋಮೊಬೈಲ್ ಕ್ಷೇತ್ರಕ್ಕೆ ಕಂಟಕ ತಪ್ಪಿದ್ದಲ್ಲ. ರಾಜ್ಯದಲ್ಲಿ ಮಳೆ ನಿಂತರೂ ಮಳೆಯ ಅವಾಂತರ ಮಾತ್ರ ಇನ್ನೂ ನಿಂತಿಲ್ಲ. ಅದ್ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ರಾಜ್ಯದಲ್ಲಿ ಮಳೆ ನಿಂತರೂ ಮಳೆಯ ಅವಾಂತರ ಮಾತ್ರ ಇನ್ನೂ ನಿಂತಿಲ್ಲ. ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಯಲ್ಲಿ ಮತ್ತೊಂದು ದೇವಸ್ಥಾನ ಕುಸಿತಗೊಂಡಿದೆ. ಇತ್ತೀಚೆಗೆ ಸುರಿದ ಮಳೆಯಿಂದಾಗಿ ಹೊಸದುರ್ಗ ತಾಲೂಕಿನ ಅಕ್ಕಿತಿಮ್ಮಯ್ಯನಹಟ್ಟಿ ಗ್ರಾಮ ಭೂತೇಶ್ವರ ದೇವಸ್ಥಾನ ಶಿಥಿಲಗೊಂಡಿದ್ದು, ಇದೀಗ ಗರ್ಭಗುಡಿ ಹೊರತುಪಡಿಸಿ ಇಡೀ ದೇವಸ್ಥಾನ ಕುಸಿದು ಬಿದ್ದಿದೆ. ಚಿತ್ರದುರ್ಗದಲ್ಲಿ ದೇವಸ್ಥಾನ ಕುಸಿದಿದ್ರೆ ಬೆಳಗಾವಿ ಜಿಲ್ಲೆಯ ಜಲಾಲಪುರ ಗ್ರಾಮದಲ್ಲಿ ರಸ್ತೆ ಕುಸಿದಿದ್ದು ಆತಂಕ ಸೃಷ್ಟಿಸಿದೆ. ಸುಮಾರು 5-6 ಆಳದಷ್ಟು ರಸ್ತೆ ಕುಸಿದಿದ್ದು 4-5 ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ. ರಸ್ತೆ ದುರಸ್ತಿಗೊಳಿಸುವಂತೆ ಅಧಿಕಾರಿಗಳಿಗೆ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಇದರಿಂದ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು. ನ್ಯೂಸ್ ಡೆಸ್ಕ್, TV5. ಚಿತ್ರನಟರು ತಮ್ಮ ಊರಿಗೆ ಆಗಮಿಸ್ತಾರೆ ಅಂದರೆ ಅಭಿಮಾನಿಗಳಿಗೆ ಮೈ ರೋಮಾಂಚನಗೊಳ್ಳುತ್ತೆ. ಹಾಗೆ ಇಲ್ಲೊಂದು ಗಡಿ ಜಿಲ್ಲೆಯಲ್ಲಿ ನೆಚ್ಚಿನ ನಟನನ್ನ ಪ್ರಾಣದ ಹಂಗು ತೊರೆದು ವೀಕ್ಷಿಸಿದ್ದಾರೆ. ಮನೆಗಳ ಚಾವಣಿಗಳ ಮೇಲೆ ಕುಳಿತಿರುವ ಜನರು, ಜನರನ್ನ ನಿಯಂತ್ರಿಸೋದಕ್ಕೆ ಪೊಲೀಸರ ಹರಸಾಹಸ, ಇವೆಲ್ಲ ದೃಶ್ಯ ಕಂಡು ಬಂದಿದ್ದು ಕೋಲಾರ ಜಿಲ್ಲೆಯ ಶ್ರೀನಿವಾಸ್ಪುರದ ಗಡಿಗ್ರಾಮ ಗೌನಿಪಲ್ಲಿಯಲ್ಲಿ.
ಬೋನಿಪಲ್ಲಿಯ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ತೆಲುಗು ನಟ ಪವನ್ ಕಲ್ಯಾಣ ಆಗಮಿಸಿದ್ರು. ಈ ಸುದ್ದಿ ತಿಳಿದು ಪವರ್ ಸ್ಟಾರ್ ಅಭಿಮಾನಿಗಳು ನೆಚ್ಚಿನ ನಟನನ್ನ ನೋಡೋದಕ್ಕೆ ಮುಗಿಬಿದ್ರು. ಅಭಿಮಾನಿಗಳನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಹಸಾಹಸ ಪಟ್ರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಪವನ್ ಕಲ್ಯಾಣ್, ಆಂಧ್ರ ಆಗ್ಲಿ ಕರ್ನಾಟಕ ಆಗ್ಲಿ ಅನ್ನದಾತರಿಗೆ ನ್ಯಾಯ ಒದಗಿಸಿದ್ರೆ ಮಾತ್ರ ಸಮಾಜ ಕಟ್ಟೋದಕ್ಕೆ ಸಾಧ್ಯ ಅಂತಂದ್ರು. ಇನ್ನು ಬಳಿಕ ಭಾಷಣದುದ್ದಕ್ಕೂ ತೆಲುಗಿನಲ್ಲಿ ಮಾತನಾಡಿದ ಮಾಜಿ ಸ್ಪೀಕರ್, ಪವನ್ ಕಲ್ಯಾಣ್ರ ಆದರ್ಶಗಳು ಇಷ್ಟ ಅಂದ್ರು. ಇನ್ನು ಕಾರ್ಯಕ್ರಮದ ವೇಳೆ ಅವಘಡವೊಂದು ನಡೆಯಿತು. ಅಭಿಮಾನಿಗಳು ಕುಳಿತಿದ್ದ ಸಿಮೆಂಟ್ ಶೀಟ್ ಕುಸಿದು 50ಕ್ಕೂ ಹೆಚ್ಚು ಮಂದಿ ಗಾಯಗೊಂಡ್ರು. ಗಂಗಾಪುರ ಕುಮಾರ್, ಟಿವಿ ಫೈವ್, ಕೋಲಾರ. ಮಿಂಟೋ ಆಸ್ಪತ್ರೆಯ ವೈದ್ಯರು ಪ್ರತಿಭಟನೆ ಮುಂದುವರೆಸಿದ್ದಾರೆ. ಕರ್ತವ್ಯದಲ್ಲಿದ್ದಾಗ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಹಲ್ಲೆ ನಡೆಸಿದ್ದನ್ನು ಖಂಡಿಸಿ ಆಸ್ಪತ್ರೆಯ ಕಿರಿಯ ವೈದ್ಯರು ಪ್ರತಿಭಟನೆ ನಡೆಸಿದ್ದಾರೆ. ನಿನ್ನೆ ಸಂಜೆ ಸಂಧಾನ ಸಭೆ ಏರ್ಪಡಿಸಿದ್ರು, ಯಶಸ್ವಿಯಾಗದ ಬೆನ್ನಲ್ಲಿ ಇವತ್ತು ಕೂಡ ಮುಷ್ಕರವನ್ನು ಮುಂದುವರೆಸಲಾಯಿತು. ವೈದ್ಯರಿಗೆ ಕೂಡಲೇ ರಕ್ಷಣೆ ಕೊಡಬೇಕು, ಹಲ್ಲೆ ಮಾಡಿದವರನ್ನ ಶೀಘ್ರವೇ ಬಂಧಿಸಬೇಕು. ನಾನ್ ಬೇಲೆಬಲ್ ಪ್ರಕರಣ ಆಗಿದ್ರೂ ಆರೋಪಿಯನ್ನ ಇನ್ನೂ ಬಂಧಿಸಿಲ್ಲ ಅಂತ ಪ್ರತಿಭಟನಾ ನಿರತರು ಅಸಮಾಧಾನ ಹೊರಹಾಕಿದ್ರು. ಯಾವೊಬ್ಬ ರೋಗಿಗೂ ತೊಂದರೆ ಆಗಿಲ್ಲ ಅಂತ ಬೆಂಗಳೂರು ಮೆಡಿಕಲ್ ಕಾಲೇಜಿನ ಡೀನ್ ಡಾಕ್ಟರ್ ಸತೀ ಡಿಫೆಂಡ್ ಮಾಡ್ಕೊಂಡಿದ್ದಾರೆ. ನಾನು ಎಚ್ಓಡಿ ಆಗಲಿ, ನಾನು ಸೀನಿಯರ್ ಆಗಲಿ, ನಾನು ಪರ್ಮಿಷನ್ ಕೇಳಿ ಹೋಗ್ತೀನಿ. ಅದು ಪೇಷಂಟ್ ಪ್ರೈವಸಿ, ಅದಷ್ಟು ನಾವು ರೆಸ್ಪೆಕ್ಟ್ ಮಾಡ್ತೀವಿ. ಆ ರೆಸ್ಪೆಕ್ಟ್ ಇಲ್ಲದೆ ಅವ್ರು ಅಷ್ಟು ಜನ ಒಳಗೆ ಎಂಟರ್ ಆಗಿದ್ದು ತಪ್ಪು. ಫಸ್ಟ್ ಅಲ್ಲಿ ಪೇಷಂಟ್ ಎಕ್ಸಾಮಿನೇಷನ್ ಮಾಡ್ತಿರ್ಬೇಕಾದ್ರೆ ಒಂದ್ ಹೆಣ್ಮಗ್ಳು ಸುತ್ತಾಡ್ಕೊಂಡು 30 ಜನ ಗಂಡ್ಮಕ್ಳು ಅಸಾಲ್ಟ್ ಆಗಿಲ್ಲ ಅಂದ್ರಲ್ಲ, ಅಸಾಲ್ಟ್ ಆಗಿಲ್ಲ ಅಂದ್ರಲ್ಲ, ಅವ್ರು ಕನ್ನಡ ಬರಲ್ಲ ಅಂತ ಕೇಳಿದ್ರು. ಇದು ಒಂದ್ ಕ್ವಶನ್ ನಿಮ್ ಮೀಡಿಯಾದವ್ರೆ ಅದು 4 ತಿಂಗಳ ಹಿಂದೆ ನಡೆದಿದೆ ಎನ್ನಲಾದ ಕಳ್ಳತನ ಪ್ರಕರಣ. ಆದರೆ ಈ ಕೇಸ್ನಲ್ಲಿ ಪೊಲೀಸರು ದಾದಾಗಿರಿ ತೋರಿರುವ ಆರೋಪ ಕೇಳಿಬಂದಿದೆ. ರಾಯಚೂರಿನ ಯುವಕನ ಮೇಲೆ ಪೊಲೀಸರು ದಾದಾಗಿರಿ ಪ್ರದರ್ಶಿಸಿದ್ದಾರೆ. 4 ತಿಂಗಳ ಹಿಂದೆ ನಡೆದಿದೆ ಎನ್ನಲಾದ ಕಳ್ಳತನ ಪ್ರಕರಣದಲ್ಲಿ ಕಳ್ಳತನ ಒಪ್ಪಿಕೋ ಎಂದು ಯುವಕನಿಗೆ ಪೊಲೀಸರು ಥಳಿಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ರಾಯಚೂರು ತಾಲೂಕಿನ ಆಂಜನೇಯ ಎಂಬುವರ ಮನೆಯಲ್ಲಿ 55,000 ರೂಪಾಯಿ ಕಳ್ಳತನವಾಗಿತ್ತು. ಈ ಕಳ್ಳತನ ಭೀಮೇಶ ಮಾಡಿದ್ದಾನೆ ಎಂಬ ಅನುಮಾನದಿಂದ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದರು. ಈ ಹಿನ್ನೆಲೆ ಪೊಲೀಸರು ಭೀಮೇಶನನ್ನ ಬಂಧಿಸಿ ಮನಸ್ಸೋ ಇಚ್ಛೆ ಥಳಿಸಿದ್ದಾರೆ. ಪೊಲೀಸರು ವಿನಾಕಾರಣ ನನ್ನ ಥಳಿಸಿದ್ದಾರೆ ಎಂದು ಭೀಮೇಶಿ ಆರೋಪಿಸಿದ್ದಾನೆ. ರೂಮ್ ಕರ್ಕೊಂಡು ಹೊಡೆ ಚಾಲು ಮಾಡಿದ್ರು ಸರ್. ಅವನು ಹಂಗೆ ಹೇಳಿದ್ರೆ ಬಾಯಿ ಬಿಚ್ಚಕ್ಕಿಲ್ಲ, ಅವನು ಬೇಸ್ ಹೊಡಿಬೇಕು, ಮಗ ಬಾಯಿ ಬಿಚ್ಚೋದಿಲ್ಲ, ಅವನು ಅದೇ ಮಾತು ಹೇಳಕತ್ತಾನ ಅಂತ ಅವಾಗ ಇಬ್ಬರು ಕಲೆ ಬಿದ್ದು ಓಡಿದ್ರು ಸರ್. ಈ ಹಿಂದೆ ಗ್ರಾಮದಲ್ಲಿ ಸಭೆ ಮಾಡಿ ಇದನ್ನ ಇತ್ಯರ್ಥ ಮಾಡಲಾಗಿತ್ತು. ಆದ್ರೆ ಸುಮ್ಮನಾಗದ ಆಂಜನೇಯ ಹಳೆ ದ್ವೇಷದ ಹಿನ್ನೆಲೆ ಪೊಲೀಸರಿಗೆ ದೂರು ನೀಡಿದ್ದಾನೆ. ಆಂಜನೇಯನ ಮಾತು ಕೇಳಿ ಪೊಲೀಸ್ ದಾದಾಗಿರಿ ಮೆರೆದಿದ್ದಾರೆ ಎನ್ನಲಾಗುತ್ತಿದೆ. ಕರ್ಕೊಂಡು ಹೋಗಿ ಸಾಯಂಕಾಲ ತಾನು ವಿಚಾರಣೆ ಮಾಡಿ ಕಳಿಸುವ ಅಂತೇಳಿ ಸಾಯಂಕಾಲ PSS ಅವರು PC ಕೂಡಿ ಹೆಂಗ ತಮ್ಮ ಮನೆಗೆ ಬಂದಂತ ಹೊಡೆದ್ಬಿಟ್ರ ಸರ್. ಸದ್ಯ ಪೊಲೀಸರಿಂದ ಥಳಿಸಿಕೊಳ್ಳಲಾಗದ ಯುವಕ ಭೀಮೇಶ್ ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಪೊಲೀಸರ ವಿರುದ್ಧ ಕ್ರಮಕ್ಕೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ನೀಲಕಂಠಸ್ವಾಮಿ, ಟಿವಿ ಫೈವ್, ರಾಯಚೂರು. ಪೇದೆಯೇ ಮತಾಂತರ ಮಾಡಿಸ್ತಾ ಇದ್ದಾನೆ ಅಂತ ಆರೋಪಿಸಿ ತುಕಾರಾಂ ರಾಥೋಡ್ ಎಂಬಾತನ ಮೇಲೆ ಹಲ್ಲೆ ನಡೆಸಿದ್ದಾರೆ. ಬಾಗಲಕೋಟೆಯ ನವನಗರದ Sector 31 ಘಟನೆ ನಡೆದಿದ್ದು DR ಪೊಲೀಸ್ ಇಲಾಖೆಯಲ್ಲಿ ಪೇದೆ ಆಗಿರೋ ತುಕಾರಾಂ ಮತಾಂತರ ಮಾಡಿಸ್ತಾ ಇದ್ದಾನೆ ಅಂತ ಹೇಳಿ ಬಂಜಾರ ಸಮುದಾಯ ಹಾಗೂ ಹಿಂದೂ ಸಂಘಟನೆ ಮುಖಂಡರು ಹಲ್ಲೆ ನಡೆಸಿದ್ದಾರೆ. ನವನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಮತಾಂತರ ಮಾಡುತ್ತಿದ್ದವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಅದು ಪಾರ್ಕ್ಗಾಗಿ ಮೀಸಲಿಟ್ಟ ಜಾಗ. ಆದರೆ ಆ ಜಾಗದಲ್ಲಿ ಪೊಲೀಸ್ ಆಯುಕ್ತರು ಬೃಹತ್ ಕಟ್ಟಡ ಸಿದ್ಧವಾಗಿತ್ತು. ಆದರೆ 2 ವರ್ಷಗಳ ಪೊಲೀಸರ ಸಮಸ್ಯೆಗೆ ಇದೀಗ ಪರಿಹಾರ ಸಿಕ್ಕಿದ್ದು ಸಂಧಾನದ ಮೂಲಕ ಸಮಸ್ಯೆ ಇತ್ಯರ್ಥವಾಗ್ತಿದೆ. ಇದು ಮೈಸೂರು ಪೊಲೀಸ್ ಆಯುಕ್ತರ ನೂತನ ಕಟ್ಟಡ. ಈ ಕಟ್ಟಡ ಕಳೆದ 2 ವರ್ಷದಿಂದ ಉದ್ಘಾಟನೆಯ ಭಾಗ್ಯವೇ ಕಂಡಿಲ್ಲ. ಉದ್ಯಾನವನಕ್ಕೆ ಮೀಸಲಿಟ್ಟ ಜಾಗದಲ್ಲಿ ಪೊಲೀಸ್ ಆಯುಕ್ತರ ಕಚೇರಿ ನಿರ್ಮಾಣಕ್ಕೆ ಮುಂದಾಗಿದ್ರು. ಕಟ್ಟಡ ನಿರ್ಮಾಣ ಮಾಡುತ್ತಿದ್ದ ವೇಳೆಯೇ RTI ಕಾರ್ಯಕರ್ತ ಅಶೋಕ್ ಇದು ಅಕ್ರಮ ಎಂದು ಕೋರ್ಟ್ ಮೆಟ್ಟಿಲೇರಿದ್ರು. ಇದೀಗ ಈ ಕಟ್ಟಡಕ್ಕೆ ಸಚಿವ ವಿ ಸೋಮಣ್ಣ ಮುಕ್ತಿ ಕೊಡಿಸಲು ಮುಂದಾಗಿದ್ದಾರೆ. ಜಿಲ್ಲಾಧಿಕಾರಿಗಳು, ನಾನು, ಪೊಲೀಸ್ ಆಯುಕ್ತರು, ಪ್ರತಾಪ್ ಸಿಂಹ ಅವರು, ನಾಗೇಂದ್ರ ಅವರು, ರಾಮದಾಸ್ ಅವರು ಎಲ್ಲ ಒಟ್ಟಿಗೆ ಸೇರಿ ಸೋಮವಾರ ದಿನ ಅದಕ್ಕೊಂದು ಇದಾಕಿ ಇನ್ಪ್ರೀಡ್ ಹಾಕಿ ಆ ಕೇಸನ್ನು ವಿತ್ಡ್ರಾ ಮಾಡಿ. ಅದರಂತೆ ದೂರುದಾರ ಅಶೋಕ್ಗೆ ಆತನ ಸ್ನೇಹಿತ ಸ್ನೇಹಮಹಿ ಕೃಷ್ಣನ ಮುಖಾಂತರ ಮಾತುಕತೆ ನಡೆಸಿ ಸಂಧಾನ ಯಶಸ್ವಿಗೊಳಿಸಿದ್ದಾರೆ. ಇನ್ನು ಈ ಜಾಗದ ಬದಲಾಗಿ ಪೊಲೀಸ್ ಆಯುಕ್ತರ ನಿವಾಸದ ಬಳಿ ಇರುವ 5 ಎಕರೆ ಸರ್ಕಾರಿ ಜಾಗವನ್ನ ಉದ್ಯಾನವನಕ್ಕೆ ನೀಡಲು ಒಪ್ಪಿಗೆ ಸೂಚಿಸಲಾಗಿದೆಯಂತೆ. ಹಾಗಾಗಿ ಈ ಪ್ರಕರಣ ಇತ್ಯರ್ಥಕ್ಕೆ ಮುಂದಾಗಿದ್ದೇವೆ ಅಂತಾರೆ ಸ್ನೇಹಮಹಿ ಕೃಷ್ಣ. ನಜರಾಬಾದ್ ಮೂಲದಲ್ಲಿ ಈ ಹಿಂದೆ ಇದ್ದಂತಹ ಉದ್ಯಾನವನ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡು ಅಲ್ಲಿ ನೂತನವಾಗಿ ಪೊಲೀಸ್ ಕಟ್ಟಡ ಕಟ್ಟದಕ್ಕೆ ಒಂದು ಹೊಸ ಕಟ್ಟಡ ಕಟ್ಟದಕ್ಕೆ ಪ್ರಾರಂಭ ಮಾಡಿದಾಗ ಒಟ್ಟಾರೆ ಪೊಲೀಸರಿಗೆ ಕಂಟಕವಾಗಿದ್ದ ಪ್ರಕರಣ ಇದೀಗ ಸಚಿವ ಸೋಮಣ್ಣರ ಮಧ್ಯಸ್ಥಿಕೆಯಿಂದ ಅಂತ್ಯವಾಗುತ್ತಿದ್ದು ಆದಷ್ಟು ಬೇಗ ಉದ್ಘಾಟನೆಯಾಗಲಿದೆ. ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಸುರೇಶ್, ಟಿವಿ 5.
ದೇವರ ಅವತಾರದಲ್ಲಿ ಮನೆ ಮನೆಗೆ ಬರ್ತಾರಂತೆ, ಹಣೆಗೆ ಕುಂಕುಮ ಹಚ್ಚಿ ಯಾಮಾರಿಸ್ತಾರಂತೆ. ಇಂಥದ್ದೊಂದು ವದಂತಿ ಆ ಊರಲ್ಲಿ ಹಬ್ಬಿದೆ. ಕಲಬುರಗಿಯಲ್ಲಿ ಅಪರಾಧ ಪ್ರಕರಣಗಳಿಗೇನು ಕಮ್ಮಿ ಇಲ್ಲ. ನಿತ್ಯ ಒಂದಿಲ್ಲೊಂದು ಕೃತ್ಯಗಳು ಬೆಳಕಿಗೆ ಬರ್ತಾನೆ ಇವೆ. ಇಷ್ಟು ದಿನ ಕಲಬುರಗಿಯಲ್ಲಿ ಕೊಲೆ ಸುಲಿಗೆ ದರೋಡೆ ಕೇಳಿ ಬರ್ತಿದ್ವು. ಇದೀಗ ಮೈಂಡ್ ಡೈವರ್ಟ್ ಕೇಸ್ ಜಾಸ್ತಿ ಆಗಿದ್ದು ದೇವರ ಹೆಸರಲ್ಲಿ ಹಣೆಗೆ ತಿಲಕವಿಟ್ಟು ಒಡವೆ ದೋಚುತ್ತಿರೋ ವದಂತಿ ಕೇಳಿ ಬಂದಿದ್ದು ಸಾರ್ವಜನಿಕರು ಆತಂಕಗೊಂಡಿದ್ದಾರೆ. ಬೆಡ್ಲಿಕ್ ಬರ್ತಾರ, ಈಗ ಮುಗ್ಧ ಮಂದಿ ಹೆಣ್ಮಕ್ಳು ಏನ್ ಮಾಡ್ತಾರ, ಕುಂಕುಮ ಹಚ್ಚಿ ಹಚ್ಚಿಸೋತಾರ. ಪಾಪ ಹಿಂಗ ಏನಾರ ರೊಕ್ಕ ಕೂಡ ಹಚ್ಚಿಸೋತಾರ. ಅವ್ರು ಬೇವ್ಸಾಗಿ ಬಿದ್ದು ಅವ್ರ ಮೈ ಮೇಲೆಲ್ಲ ತಗೊಂಡು ಜನರೇನು ಕ್ರೈಮ್ ರೇಟ್ ಜಾಸ್ತಿ ಆಗ್ತಿದೆ ಅಂತಿದ್ದಾರೆ. ಆದರೆ ಪೊಲೀಸ್ ಇಲಾಖೆ ಹೇಳೋದೇ ಬೇರೆ. ಕಲಬುರಗಿಯಲ್ಲಿ ಪೊಲೀಸ್ ಆಯುಕ್ತಾಲಯ ಪ್ರಾರಂಭವಾಗಿದ್ದು ಕ್ರೈಮ್ ತಡೆಗಟ್ಟು ಕೆಲಸ ನಡೀತಿದೆ ಅಂತಾರೆ. ಇಲ್ಲಿ ಇದುವರೆಗೆ ಕ್ರೈಮ್ ನೋಡಿದರೆ ಕ್ರೈಮ್ ರೇಟು, ಪ್ರಾಪರ್ಟಿ ಅಫೆನ್ಸಸ್ಸು, ಕಳೆದ ಸಾಲು ಈ ಸಾಲಿಗೆ ಆಲ್ಮೋಸ್ಟ್ ಸಿಮಿಲರ್ ಇದ್ದಾವೆ. ಸೇಮ್ ಅಂದಲಿಲ್ಲ ಅಂದರೂ ಸಿಮಿಲರ್ ಇದ್ದಾವೆ. ಅವುಗಳ ಜೊತೆಯಲ್ಲಿ ಕಮ್ಯುನಿಟಿ ಪೊಲೀಸಿಂಗ್ ಮಾಡಲಿಕ್ಕೆ ನಾವು ಆದ್ಯತೆಯನ್ನು ಕೊಡಬೇಕು. ಪೊಲೀಸರೇನೋ ಇದು ಕೇವಲ ವದಂತಿ, ಧೈರ್ಯವಾಗಿರಿ ಅಂತಿದ್ದಾರೆ. ಆದರೆ ಕಲಬುರಗಿ ಜನತೆ ಮಾತ್ರ ಆತಂಕದಲ್ಲೇ ಬದುಕುವಂತಾಗಿದೆ. ಗೋಪಾಲ್ ಕುಲಕರ್ಣಿ, ಟಿವಿ ಫೈವ್, ಕಲಬುರಗಿ. ಆ ಜಿಲ್ಲೆಯಲ್ಲಿ ರೈತರು ಫಸಲ್ ಬಿಮಾ ಯೋಜನೆಯಡಿ ಬೆಳೆ ವಿಮೆ ತುಂಬಿದ್ರು. ಬೆಳೆ ವಿಮೆ ಕೂಡ ಬರುತ್ತೆ ಅಂತ ಕಾದುಕೊಳ್ತಿದ್ರು. ಆದರೆ ಆಗಿರೋದೇ ಬೇರೆ. ಹಾವೇರಿ ಜಿಲ್ಲೆಯ ಅನ್ನದಾತ ಮೇಲಿಂದ ಮೇಲೆ ಬಂದ ಭೀಕರ ಬರ ಮತ್ತು ಪ್ರವಾಹಕ್ಕೆ ತತ್ತರಿಸಿ ಹೋಗಿದ್ದಾನೆ. ಇದೀಗ ಅನ್ನದಾತನಿಗೆ ನೆರವಾಗಬೇಕಿದ್ದ ಬೆಳೆ ವಿಮೆಯೂ ಕೈಕೊಟ್ಟಿದೆ. 2018-19 ಸಾಲಿನಲ್ಲಿ ರೈತರು ತಮ್ಮ ಬೆಳೆಗಳಿಗೆ ಬೆಳೆ ವಿಮೆ ಮಾಡಿಸಿದ್ರು. ಸಂಕಷ್ಟದ ಕಾಲಕ್ಕೆ ಇದರ ಹಣ ಆಸರಿಯಾಗುತ್ತೆ ಅಂದ್ಕೊಂಡಿದ್ರು. ಆದರೆ ರೈತರು ಬೆಳೆದ ಬೆಳೆ ಸಮೀಕ್ಷಾ ಕಾರ್ಯ ನಡೆಸುವಾಗ ಜಮೀನಿನಲ್ಲಿ ಇದ್ದ ಬೆಳೆ ಬಿಟ್ಟು ಬೇರೆ ಬೆಳೆಯನ್ನ ದಾಖಲಾತಿಯಲ್ಲಿ ಸೇರಿಸಿದ್ದಾರೆ. ಹೀಗಾಗಿ ಬೆಳೆ ವ್ಯತ್ಯಾಸದಿಂದ ರೈತರ ಖಾತೆಗೆ ಹಣ ಬಾರದೆ ವಿಮೆ ಹಣಕ್ಕಾಗಿ ಕಚೇರಿಯಿಂದ ಕಚೇರಿಗೆ ಅಲೆದಾಡುವಂತಾಗಿದೆ. ಒಂದು ಏನು ಸಮಸ್ಯೆ ಮಾಡಿರೋ ಅಂದರೆ ಬೆಳೆ ವಿಮೆ ಒಂದು ಇನ್ಶೂರೆನ್ಸ್ ಕಂಪ್ನಿಯರು ರೈತರಿಗೆ ಹಾಕತಕ್ಕಂಥ ಬೆಳೆಗಳನ್ನು ಬಿಟ್ಟು GPS ಮಾಡೋದ್ರಲ್ಲಿ ಬೇರೆ ಬೆಳೆಗಳನ್ನು ಮಾಡಿಕೊಂಡು ಹೋಗ್ಯಾರ. ಬೆಳೆ ವಿಮೆ ಕಂಪನಿಯ ಏಜೆಂಟರುಗಳು ಮಾಡಿದ ಎಡವಟ್ಟಿನಿಂದ ರೈತರು ಪರದಾಡುವಂತಾಗಿದೆ. ಈ ಬಗ್ಗೆ ಕೃಷಿ ಅಧಿಕಾರಿಗೆ ದೂರು ನೀಡಿದ್ರೆ ಹಾರಿಕೆ ಉತ್ತರ ನೀಡ್ತಾ ಇದ್ದಾರಂತೆ. ಸದ್ಯ ಕಚೇರಿಗೆ ಅಲೆದು ಅಲೆದು ಬೇಸತ್ತಿರುವ ಹಾವೇರಿ ರೈತರು ನಮಗೆ ಪರಿಹಾರದ ಹಣ ಸಿಗದಿದ್ರೆ ಉಗ್ರ ಹೋರಾಟ ಮಾಡುವುದಾಗಿ ರೈತರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಕ್ಯಾಮರಾಮ್ಯಾನ್ ಪುಟ್ಟಪ್ಪ ಜೊತೆ ರಾಜು ಅಣಬೇರೆ, ಟಿವಿ ಫೈವ್, ಹಾವೇರಿ. ನಿರಂತರವಾಗಿ ಸುರಿದ ಮಳೆಯಿಂದ ರೈತರು ಬೆಳೆದ ಬೆಳೆಗಳೆಲ್ಲವೂ ಪ್ರವಾಹಕ್ಕೆ ಕೊಚ್ಚಿಕೊಂಡು ಹೋಗಿದೆ. ಅದರಲ್ಲೂ ಧಾರವಾಡ ಜಿಲ್ಲೆಯಲ್ಲಿ ಬೆಳೆಯಲಾಗಿದ್ದ ಹೆಸರುಕಾಳು ಬೆಳೆ ಹಾನಿಗೊಳಗಾಗಿದ್ದು ಅನ್ನದಾತ ಬೀದಿಗೆ ಬಿದ್ದಿದ್ದಾನೆ. ಇದರ ನಡುವೆ ಸರ್ಕಾರದಿಂದ ಈ ಬಾರಿ ಬೆಂಬಲ ಬೆಲೆ ಘೋಷಣೆ ಮಾಡಲಾಗಿದೆ. ಅಳಿದುಳಿದ ಹೆಸರುಕಾಳನ್ನು ಮಾರಾಟ ಮಾಡೋದಕ್ಕೆ ಖರೀದಿ ಕೇಂದ್ರಕ್ಕೆ ತೆಗೆದುಕೊಂಡು ಹೋದರೆ ಅಲ್ಲಿನ ಸಿಬ್ಬಂದಿ ತೇವಾಂಶದ ನೆಪವೊಡ್ಡಿ ಹೆಸರು ಖರೀದಿಸುವುದಕ್ಕೆ ಹಿಂದೆಟ್ಟು ಹಾಕ್ತಿದ್ರು. ಈ ಕುರಿತು ಟಿವಿ ಫೈವ್ ವಿಸ್ತೃತ ವರದಿ ಪ್ರಸಾರ ಮಾಡಿ ಅಧಿಕಾರಿಗಳ ಗಮನಕ್ಕೆ ತಂದಿತ್ತು. ಟಿವಿ ಫೈವ್ ವರದಿ ಸ್ಪಂದಿಸಿದ ಜಿಲ್ಲಾಧಿಕಾರಿ ದೀಪಾ ಚೋಳನ್ ಹೆಸರು ಬೆಳೆ ಖರೀದಿಗೆ ನಿಗದಿಸಿದ್ದ ಅವಧಿಯನ್ನು ವಿಸ್ತರಿಸಿದ್ದು ನವೆಂಬರ್ 30ರವರೆಗೆ ಹೆಸರು ಮಾರಾಟ ಪ್ರಕ್ರಿಯೆ ನಡೆಸುವುದಕ್ಕೆ ಸೂಚನೆ ನೀಡಿದ್ದಾರೆ. ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಮಲೆಕುಂಬಳೂರು ಗ್ರಾಮದಲ್ಲಿ ಅಪರೂಪದ ದೃಶ್ಯ ಸೆರೆಸಿಕ್ಕಿದೆ. ನಾಗರಹಾವಿನ ಜೊತೆ ಶ್ವಾನಗಳು ಕಾಳಗ ನಡೆಸಿದ್ದು ನೋಡುಗರನ್ನು ಅಚ್ಚರಿಪಡಿಸಿದೆ. ಭತ್ತ ಕಟಾವು ಮಾಡಿದ ಗದ್ದೆಯಲ್ಲಿ ನಾಗರಹಾವಿನ ಮೇಲೆ 3 ನಾಯಿಗಳು ಮುಗಿಬಿದ್ದಿದ್ದು ನೋಡುಗರ ಮೈ ಜುಮ್ಮೆ ಅನ್ನಿಸುವಂತಿದೆ. ಆ ಕಾಲೇಜ್ ಕ್ಯಾಂಪಸ್ ಇವತ್ತು ಫುಲ್ ಕಲರ್ಫುಲ್ ಆಗಿತ್ತು. ಡೈಲಿ ಮಾಡರ್ನ್ ಡ್ರೆಸ್ ಹಾಕ್ತಾ ಇದ್ದ ವಿದ್ಯಾರ್ಥಿಗಳು ಇವತ್ತು ಫುಲ್ ಟ್ರೆಡಿಷನಲ್ ಆಗಿ ಮಿಂಚ್ತಾ ಇದ್ರು. ಕಲರ್ಫುಲ್ ಆಗಿರೋ ಕಾಲೇಜ್ ಕ್ಯಾಂಪಸ್, ಟ್ರೆಡಿಷನಲ್ ಡ್ರೆಸ್ ನಲ್ಲಿ ಮಿಂಚ್ತಿರೋ ಕಾಲೇಜು ಯುವಕ ಯುವತಿಯರು. ಇದು ದಾವಣಗೆರೆಯ GMIT ಕಾಲೇಜಿನಲ್ಲಿ ನಡೆದ ಎಥ್ನಿಕ್ ಡೇ ಸಂಭ್ರಮದ ಜಲಕ್. ಎಸ್, GMIT ಕಾಲೇಜಿನಲ್ಲಿ ಎಥ್ನಿಕ್ ಡೇ ಸಂಭ್ರಮ ಜೋರಾಗಿತ್ತು. ನಿತ್ಯ ಮಾಡರ್ನ್ ಡ್ರೆಸ್ನಲ್ಲಿ ಕಾಲೇಜಿಗೆ ಬರ್ತಿದ್ದ ಯುವಕ ಯುವತಿಯರು ಇವತ್ತು ಸಾಂಸ್ಕೃತಿಕ ಉಡುಗೆಯಲ್ಲಿ ಸಖತ್ ಮಿಂಚಿದ್ರು. ಸೊ ಇಯರ್ ನಾವು ತುಂಬ ಎಂಜಾಯ್ ಮಾಡಿದ್ದೀವಿ. ಮತ್ತು ಪ್ರತಿ ವರ್ಷ ಒಂದು ಯೂನಿಕ್ ಯೂನಿಕ್ ಥೀಮಿಂದ ಬರ್ತಾರೆ. ಆ್ಯಕ್ಚುಲಿ ಪ್ರತಿ ವರ್ಷ ಥರ್ಡ್ ಇಯರ್ ಅವರು ಎಲ್ಲ ಈವೆಂಟ್ಸ್ ಮ್ಯಾನೇಜ್ ಮಾಡ್ತಾರೆ. ಕಾಲೇಜಿನ ಎಲ್ಲ ವಿಭಾಗದ ವಿದ್ಯಾರ್ಥಿಗಳು ವಿಭಿನ್ನ ಗೆಟಪ್ನಲ್ಲಿ ಒಂದೊಂದು ರೀತಿಯಾಗಿ ಸಂಪ್ರದಾಯದ ಆಚರಣೆ ಮಾಡುವ ಮೂಲಕ ಎಂಜಾಯ್ ಮಾಡಿದ್ರು. ಅದರಲ್ಲೂ ಯಕ್ಷಗಾನ, ಕೊಡವ, ವೇಷಭೂಷಣ ಎಲ್ಲರ ಗಮನ ಸೆಳೆಯಿತು. ಬಟ್ ಒನ್ ಡೇ ಎಥ್ನಿಕ್ ಡೇ ಅಂತ ಮಾಡ್ತಾರೆ, ತುಂಬ ಟ್ರೆಡಿಷನಲ್ ಆಗಿರುತ್ತೆ, ತುಂಬ ಎಂಜಾಯ್ ಮಾಡ್ತೀವಿ. ಒಂದೊಂದು ಥೀಮನ್ನ ರೆಪ್ರೆಸೆಂಟ್ ಮಾಡ್ಕೊಳ್ತೀವಿ ಕಾಲೇಜಲ್ಲಿ. ಒಟ್ಟಾರೆ ಎಂದಿಗಿಂತ ಇಂದು GMIT ಕಾಲೇಜ್ ಕಲರ್ಫುಲ್ ಆಗಿತ್ತು. ಕಾಲೇಜ್ ಸುಂದರಿಯರು ಸೆಲ್ಫಿಗಾಗಿ ಸಖತ್ ಪೋಸ್ ಕೊಟ್ರು. ಪ್ರವೀಣ್ ಬಾಡಾ, ಟಿವಿ ಫೈವ್, ದಾವಣಗೆರೆ. ಇದಿಷ್ಟು ಈವರೆಗಿನ ಪ್ರಮುಖ ನ್ಯೂಸ್. ನಂಬಿಕೆ ಹಾಗೂ ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾರೆ ಟಿವಿ ಫೈವ್. ಇದು ವಾಸ್ತವದ ಪ್ರತಿರೂಪ.